ಯಾವಾಗಲೂ ಒಂದು ದೀಪವನ್ನು ಬೆಳಗುವ ಮೂಲಕ ಆರಂಭ ಆಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದ ದೀಪವನ್ನು ಬೆಳಗಿಸಬೇಕು ಅಂತ ಹೇಳಿ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕೆ ತಕ್ಕುದಾದ ಹಾಗೆ ಒಂದು ಅಮ್ಮನ ಬಗೆಗಿನ ಗೀತೆಯನ್ನ ಹಾಡಿದ್ದಾರೆ ಶ್ರೀಯುತ ಶಶಿಧರ್ ಕೋಟೆ ಅವರು. ತಾಯಿಯನ್ನ ವಿವರಿಸೋದಕ್ಕೆ ಪದಗಳಿಲ್ಲ. ಒಂದು ಅದ್ಭುತವಾದ ಹಾಡು ಎನ್ ಎಸ್ ಲಕ್ಷ್ಮಣ ಭಟ್ ಅವರದು, ಅದನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಬಾಳ ತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ, ಬಾಳ ತೇದು ಮಕ್ಕಳಿಗೆ ಬೆರೆದಳನ್ನ ಕನಸಿಗೆ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ. ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣು ಹೂವು ಹಸಿರಲಿ, ಕಾಣದೇನು ಕಾಯುವ ಬಿಂಬ ಆಡುತ್ತಿರುವ ಉಸಿರಲಿ, ಆಡುತ್ತಿರುವ ಉಸಿರಲಿ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ. ಮರೆವೆ ಹೇಗೆ ಹೇಳೆ ತಾಯಿ ನಿನ್ನಿ ವಾತ್ಸಲ್ಯವ, ಮರೆವೆ ಹೇಗೆ ಹೇಳೆ ತಾಯಿ ನಿನ್ನಿ ವಾತ್ಸಲ್ಯವ, ಅರಿವೆ ಹೇಗೆ ಹೇಳೆ ತಾಯಿ ನಿನ್ನ ಪ್ರೀತಿ ಎಲ್ಲೆಯ, ನಿನ್ನ ಪ್ರೀತಿ ಎಲ್ಲೆಯ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ. ಸಾಮಗಾರಿ ಸ ಪಸ ನೀದಪ, ಸಾಮಗಾರಿ ಸ ನೀದಪ ಮಗರಿ ಸ. ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ, ಯಾವ ತಾರೆ ರವಿಗಿದೆ. ಧನ್ಯವಾದ. ಜೆಪಿ ಅವರ ಪರ್ಮಿಷನ್ ತೆಗೆದುಕೊಂಡು ಎರಡೇ ಸಾಲು ಜೆಪಿ ಅವರ ಬಗ್ಗೆ ನಾನು ಹಾಡಬೇಕು. ಜಯಪ್ರಕಾಶ್ ನಿಮ್ಮ ಪರ್ಮಿಷನ್, ರಾಘವೇಂದ್ರ ಬರೆದ ಒಂದು ಹಾಡು, ಅವರ ಕೋರಿಕೆ ಮೇರೆಗೆ ನನ್ನ ಆಯ್ಕೆ ಮೇರೆಗೆ ಇದನ್ನು ಒಂದು ಎರಡು ಸಾಲು ಹಾಡಲೇಬೇಕು. ಮೇಡಮ್ ನಿಮ್ಮ ಪರ್ಮಿಷನ್. ದಯಮಾಡಿ ಸರ್. ಎಷ್ಟು ಚೆನ್ನಾಗಿ ನಮ್ಮನ್ನ ರಾಘವೇಂದ್ರ ಎಲ್ಲಿದ್ದಾರೆ ಅವ್ರು ಎದ್ದು ನಿಲ್ಬೇಕು. ಎಲ್ಲಿದ್ದಾರೆ ರಾಘವೇಂದ್ರ? ಬಂದ್ಬಿಡಪ್ಪ. ಇದು ಜಯಪ್ರಕಾಶ್ ಅವ್ರ ಬಗ್ಗೆ ಅವರ ಮನದ ಮಾತು. ಮನಸ್ಸಿನ ಕತ್ತಲೆ ದೂಡಿದರು, ಅರಿವಿನ ಬೆಳಕನ್ನು ತೋರಿದರು, ಶಿಲೆಯನ್ನು ತಿದ್ದಿ ತೀಡಿದರು. ನಮ್ಮ ಪ್ರೇರಣಾ ಗುರು ಇವರು, ಅವರೇ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಚಪ್ಪಾಳೆ. ವಿಕಸಿತಗೊಳಿಸಿದರು ಇವರು ವ್ಯಕ್ತಿತ್ವವೆಂಬ ಹೂಬಳ್ಳಿ. ರಾಘವೇಂದ್ರ ಹತ್ರ ಬರ್ಬಣ್ಣ ಬಾಂಡಲ್ಲಿಗೆ. ವ್ಯಕ್ತಿತ್ವವೆಂಬ ಹೂಬಳ್ಳಿ ವಿಕಸಿತಗೊಳಿಸಿದರು ಇವರು ವ್ಯಕ್ತಿತ್ವವೆಂಬ ಹೂಬಳ್ಳಿ. ಇವರೇ ನಮ್ಮ ಹೆಮ್ಮೆಯ ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ. ಮನಸ್ಸಿನ ಕತ್ತಲೆ ದೂಡಿದರು, ಅರಿವಿನ ಬೆಳಕನ್ನು ತೋರಿದರು. ಮನಸ್ಸಿನ ಕತ್ತಲೆ ದೂಡಿದರು, ಅರಿವಿನ ಬೆಳಕನ್ನು ತೋರಿದರು. ಶಿಲೆಯನ್ನು ತಿದ್ದಿ ತೀಡಿದರು, ಶಿಲೆಯನ್ನು ತಿದ್ದಿ ತೀಡಿದರು. ನಮ್ಮ ಪ್ರೇರಣಾ ಗುರು ಇವರು, ನಮ್ಮ ಪ್ರೇರಣಾ ಗುರು ಇವರು. ವಿಕಸಿತಗೊಳಿಸಿದರು ಇವರು ವ್ಯಕ್ತಿತ್ವವೆಂಬ ಹೂಬಳ್ಳಿ. ವಿಕಸಿತಗೊಳಿಸಿದರು ಇವರು ವ್ಯಕ್ತಿತ್ವವೆಂಬ ಹೂಬಳ್ಳಿ. ಇವರೇ ನಮ್ಮಯ ಹೆಮ್ಮೆಯ ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ. ಹಳ್ಳಿ.
ಅದಕ್ಕೋಸ್ಕರ ಹಳ್ಳಿ ಸ್ಟ್ರೆಸ್ ಮಾಡಿದ್ದೀನಿ. ಧನ್ಯವಾದ. ಮುಕ್ತವಾಗಿ ನನ್ನ ಕಾರ್ಯಕ್ರಮಗಳಿಗೆ ಬರ್ತಾರೆ ಅತ್ತಿ. ಈಗ ಅವರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಈ ತರ ಅವ್ರೊಂದು ಯಾವ್ದಾದ್ರು ಮೇನ್ ಒನ್ ಅವರ್ ಶೋ ಇದ್ರೆ ಮಾತ್ರ ಹೋಗುವಂಥದ್ದು, ಅದು ಜಾಸ್ತಿ ದುಡ್ಡು ಕೊಡುವಂಥದ್ದು ಇದ್ರೆ ಹೋಗುವಂಥದ್ದು. ಆದ್ರೆ ಇದು ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಆ ಒಂದು ಗೌರವಕ್ಕೆ ನಮ್ಮ ಈ ಒಂದು ಪುಟ್ಟ ಗೌರವ ಅಷ್ಟೇ ಸರ್. ಅದು ನಮ್ಮ ಹಿಸ್ಟ್ರಿ ಎಕ್ಸ್ಪರ್ಟ್ ಹೇಳಕ್ಕೆ ಎ ವಿ ನರಸಿಂಹಮೂರ್ತಿಯವರು ಎಲ್ಲ ಅತಿಥಿಗಳ ಜೊತೆಲಿ ಇರ್ತೀವಿ. ಜಸ್ಟ್ ಬಹುಶಃ ಭಕ್ತಿಗೀತೆ ಭಾವಗೀತೆ ಯಾವುದೇ ಇರಲಿ, ಅಲ್ಲಿ ಶಶಿಧರ ಕೋಟೆಯವರ ಧ್ವನಿಯನ್ನು ಕೇಳಿಸ್ಕೊಳ್ತಾ ಇದ್ರೆ ನೀವು ನಿಮಗೆಲ್ಲ ಅಚ್ಚರಿ ಅನಿಸ್ಬೋದು. ಬಾಲಮುರಳಿ ಕೃಷ್ಣ ಅವರು ಒಂದ್ ಕಡೆ, ಜೇಸುದಾಸ್ ಅವರು ಒಂದ್ ಕಡೆ, ಆದ್ರೆ ಕೋಟೆಯವರ ಎಲ್ಲ ಗೀತೆಗಳನ್ನ ಕೂಡ ಇವತ್ತು ನಾಡಿನಾದ್ಯಂತ ಗೊಲಗೊಲಿಸುವಂತಹ ಒಂದು ಸೌಭಾಗ್ಯ. ಮತ್ತು ನಿಮ್ಗೊಂದು ನೆನಪಿರ್ಲಿ, ಕೋಟೆ ಶೈಲಿ ಅಂತಾನೆ ಬಂದಿದೆ. ಅಂದ್ರೆ ಶಶಿಧರ್ ಕೋಟೆಯವರು ಅವರದ್ದೇ ಒಂದು ಶೈಲಿಯನ್ನ ಶುರು ಮಾಡಿದ್ದು ಹಾಗೆ ಹಾಡಿ ಅಂತ. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಯ ಆಗಮನಕ್ಕೆ. ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡುತ್ತೇವೆ.